ಕಾನೂನು ಸುವ್ಯವಸ್ಥೆ ದೇಶದಲ್ಲಿ ರಾಜ್ಯದಲ್ಲಿ ಅಥವಾ ಬೆಂಗಳೂರು ನಗರದಲ್ಲಿ ಎಲ್ಲೇ ಚೆನ್ನಾಗಿರಬೇಕಾಗಿದ್ರೂ ಕೂಡ ಒಂದು ಬಿಗಿಯಾದಂತ ಒಂದು ಆಡಳಿತ ಇರಬೇಕು ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಜಿಲ್ಲೆಗಳಾದರೆ ಎಸ್ಪಿ ಮತ್ತೆ ಅಲ್ಲಿ ಸ್ಟೇಷನ್ಸ್ ಅಲ್ಲಿ ಒಳ್ಳೆ ಇನ್ಸ್ಪೆಕ್ಟರ್ಸ್ ನಗರದಲ್ಲಾದರೆ ಕಮಿಷನರ್ ಡಿಸಿಪಿಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋನ್ನ ಹಾಕೋಬೇಕು ಮತ್ತೆ ಅವರಿಗೆ ಫ್ರೀಡಂ ಕೊಡಬೇಕು ಅಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ದಕ್ಷ ಅಧಿಕಾರಿಗಳಿಗೆ ಏನು ಕಡಿಮೆ ಇಲ್ಲ ಕೊರತೆನೂ ಇಲ್ಲ ಒಳ್ಳೆ ಆಫೀಸರ್ಸ್ ಇದ್ದಾರೆ ನಮ್ಮಲ್ಲಿ ಅವರಿಗೆ ಪೂರ್ತಿ ಫ್ರೀಡಂ ಕೊಡ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಯಾವ ಈ ಕೋಮು ಗಲಭೆಗಳಾಗಲಿ ಗಲಾಟೆಗಳು ಯಾವುದು ಕೂಡ ಆಸ್ಪದ ಇರೋದಿಲ್ಲ ಪೊಲೀಸ್ ಅವರಿಗೆ ಪಾಪ ಕೈ ಕಟ್ ಹಾಕ್ತಾರೆ ಈಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಅವರ ಸಂಘ ಪರಿವಾರದವರೇ ಗಲಾಟೆಗಳು ಮಾಡ್ತಾ ಇರ್ತಾರೆ ನೈತಿಕ ಪೊಲೀಸ್ ಗಿರಿ ಅವರ ಪಾರ್ಟಿಯವರೇ ಮಾಡ್ತಾರೆ ಅದೇ ರೀತಿ ಮೊನ್ನೆ ನಡೆದಂತ ಮತ್ತೆ ವ್ಯಾಪಾರದ ವಿಚಾರದಲ್ಲಿ ಅನೇಕ ವಿಚಾರಗಳಲ್ಲಿ ಅವರ ಪಕ್ಷದ ಅಂದ್ರೆ ಅವರ ಪರಿವಾರದವರು ಎಲ್ಲ ಕಡೆ ಕೂಡ ಗಲಾಟೆಗಳು ಮಾಡ್ತಾ ಇದ್ರು ಸರ್ಕಾರ ನಿಯಂತ್ರಣ ಮಾಡಲಿಲ್ಲ ನಿಯಂತ್ರಣ ಮಾಡದೇ ಇದ್ರೆ ಸಹಜವಾಗಿ ಏನಾಗುತ್ತೆ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗುತ್ತೆ ಇವತ್ತು ಕೂಡ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಅದೇ ಇವತ್ತು ಗೃಹಮಂತ್ರಿ ಆಗಿರ್ತಕ್ಕಂಥವರು 6.5 ಕೋಟಿ ಜನರ ಒಂದು ಹಿತಾಸಕ್ತಿಯನ್ನ ಗಮನಿಸಬೇಕು ಶಾಂತಿ ಸುವ್ಯವಸ್ಥೆ ದೃಷ್ಟಿಯಿಂದ ಅವರು ಯಾರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಯಾರೇ ಇರಲಿ ತಪ್ಪು ಮಾಡಿದ್ರೆ ನಾನು ಆಕ್ಷನ್ ತಗೊಳ್ತೀನಿ ಅಂತ ಗಟ್ಟಿಯಾಗಿ ಗೃಹಮಂತ್ರಿಗಳು ಹೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರೆ ಇದರೆಲ್ಲ 100ಕ್ಕೆ 90 ಭಾಗ ಕಡಿಮೆ ಆಗ್ಬಿಡುತ್ತೆ ಅವ್ರು ಹೇಳೋದಿಲ್ಲ ಇವರು ಮಾಡೋದನ್ನ ಮಾಡ್ತಾ ಇರ್ತಾರೆ ಶಾಂತಿ ಸುವ್ಯವಸ್ಥೆ ಸಹಜವಾಗಿ ಕೊಲ್ಯಾಪ್ಸ್ ಆಗುತ್ತೆ ಇದು ಅವ್ರಿಗೆ ಕೆಟ್ಟ ಹೆಸರು ಯಾರು ಬಿಜೆಪಿ ಪಕ್ಷಕ್ಕೆ ಕೆಟ್ಟ ಹೆಸರು ಇದು ಮತ್ತೆ ಜನಕ್ಕೂ ಕೂಡ ನೆಮ್ಮದಿ ಇರೋದಿಲ್ಲ ಯಾವತ್ತೂ ಬರೀ ಗಲಾಟೆ ಅದು ಇದು ಅಂತ ಇದ್ರೆ ಜನಕ್ಕೂ ಕೂಡ ನೆಮ್ಮದಿ ಇರೋದಿಲ್ಲ ಯಾವ್ದ್ರ ಬಗ್ಗೆ ಎಸ್ ಡಿ ಪಿ ಪಿ ಎಫ್ ಐ ಬ್ಯಾನ್ ಮಾಡಬೇಕು ಅಂತ ಅವರು ನಾವು ಆಡಳಿತ ಪಕ್ಷದಲ್ಲಿದ್ದಾಗ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಹೇಳ್ತಾ ಇದ್ರು ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಬ್ಯಾನ್ ಮಾಡೋದಿಲ್ಲ ಅವರು ಕಾರಣ ಏನು ಅಂದ್ರೆ ಎಸ್ ಡಿ ಪಿ ಪಿ ಎಫ್ ಐ ಕಾಂಗ್ರೆಸ್ ಮತಗಳನ್ನ ಕಸಿಯುತ್ತೆ ಅಂತೇಳಿ ಕಾಂಗ್ರೆಸ್ ವೀಕ್ ಆಗುತ್ತೆ ಅಂತ ಹೇಳಿ ಅವರಿಬ್ರು ಇದ್ರೆ ಅವ್ರನ್ನ ಹಾಗೇ ಉಳಿಸ್ಕೊಂಡಿರ್ತಾರ ಅವರು ಹಾಗೆ ಉಳಿಸ್ಕೊಳ್ತಾರ ಅವರು ಅದರಿಂದ ಮತ್ತೆ ಪಿ ಎಫ್ ಐ ಎಸ್ ಡಿ ಪಿ ಅಂತೆಲ್ಲ ಯಾವುದೇ ಸಂಘಟನೆಗಳಿರ್ಬೋದು ಯಾರು ಗಲಾಟೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರನ್ನು ಕೂಡ ಬ್ಯಾನ್ ಮಾಡಬೇಕು ಅಥವಾ ನಿಯಂತ್ರಣದಲ್ಲಾದರೂ ಇಟ್ಕೋಬೇಕು ಇವರು ನಿಯಂತ್ರಣದಲ್ಲೂ ಇಟ್ಕೊಳ್ಳೋದಿಲ್ಲ ಬ್ಯಾನು ಮಾಡಲ್ಲ ಸಹಜವಾಗಿ ಆಗ್ತಾನೆ ಇರುತ್ತೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನೇಕ ಘಟನೆಗಳಿಗೆ ಏನು ಇವ್ರು ಒಬ್ಬರೇ ಕಾರಣ ಅಲ್ಲ ಪಿ ಎಫ್ ಐ ಎಸ್ ಡಿ ಪಿ ಎಲ್ಲ ಅವರಷ್ಟೇ ಕಾರಣ ಇವರ ಸಂಘ ಪರಿವಾರದವರು ಕೂಡ ಅಷ್ಟೇ ಕಾರಣ ನಾನು ಅದನ್ನ ನನ್ನ ಒಂದು ಪುಸ್ತಕ ಒಂದು ಬಿಡುಗಡೆ ಮಾಡಿದ್ದೆ ಅದರಲ್ಲಿ ಸ್ಪಷ್ಟವಾಗಿ ಯಾರ್ಯಾರು ಯಾವ್ಯಾವ ಗಲಾಟೆಗಳಲ್ಲಿ ಭಾಗಿ ಆಗಿದ್ದಾರೆ ಅನ್ನೋದನ್ನ ಆ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾರು ಕೂಡ ಅದನ್ನ ಡಿನೈ ಮಾಡೋದಿಲ್ಲ ಯಾಕಂದ್ರೆ ಅದೆಲ್ಲ ಕೂಡ ಸರ್ಕಾರಿ ದಾಖಲೆಯಲ್ಲಿ ಇರ್ತಕ್ಕಂಥದ್ದೇ ಮ್ಯಾಟರ್ ಅದು.